ಹೈಕೋರ್ಟ್ನಲ್ಲಿ ಮಾಡಾಳ ಪರ ಪ್ರಕರಣದಲ್ಲಿ ಎ1 ಆರೋಪಿ ವಿರುದ್ಧ ಯಾವುದೇ ಸಾಕ್ಷಿ ದೊರೆತಿಲ್ಲ ಪ್ರಕರಣದಲ್ಲಿ ಎ1 ಆರೋಪಿ ಅವರೇ ಮಾಡಾಳ ವಿರೂಪಾಕ್ಷಪ್ಪ ಅವರ ವಿರುದ್ಧ ಯಾವುದೇ ಸಾಕ್ಷಿ ದೊರೆತಿಲ್ಲ ಮಹಜರ ಪ್ರತಿಯಲ್ಲಿ ತನಿಖಾಧಿಕಾರಿ ಉಲ್ಲೇಖ ಮಾಡಿದ್ದಾರೆ ಹಣ ಸಿಕ್ಕ ಸ್ಥಳದಲ್ಲಿ ಎಲ್ಲೂ ಸಹ ವಿರೂಪಾಕ್ಷಪ್ಪ ಇಲ್ಲ ಲೋಕಾಯುಕ್ತ ತನಿಖಾಧಿಕಾರಿ ಮಹಜರ್ನಲ್ಲೇ ಉಲ್ಲೇಖ ಇದೆ ಪ್ರಶಾಂತ್ ಬಿಡಬ್ಲ್ಯೂಎಸ್ಎಸ್ಬಿ ಅಲ್ಲಿ ಕೆಲಸ ಮಾಡೋದು ಕೆಎಸ್ಡಿಎಲ್ ಗೂ ಬಿಡಬ್ಲ್ಯೂಎಸ್ಎಸ್ಬಿ ಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಎಫ್ಐಆರ್ ನಲ್ಲಿ ಯಾವುದೇ ಆರೋಪ ನಮೂದು ಆಗಿಲ್ಲ ಅಂತ ಈ ಸಂದರ್ಭದಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪನವರ ವಕೀಲರಾಗಿರುವಂತ ಸಂದೀಪ್ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ಪ್ರಕರಣದಲ್ಲಿ ಎ1 ಆರೋಪಿ ವಿರುದ್ಧ ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ಲ ಮಹಜರ ಪ್ರತಿಯಲ್ಲಿ ತನಿಖಾಧಿಕಾರಿ ಉಲ್ಲೇಖ ಮಾಡಿದ್ದಾರೆ ಹಣ ಸಿಕ್ಕ ಸ್ಥಳದಲ್ಲಿ ಎಲ್ಲೂ ಸಹ ವಿರೂಪಾಕ್ಷಪ್ಪ ಇಲ್ಲ ಮಹಜರ ಪ್ರತಿಯಲ್ಲಿ ತನಿಖಾಧಿಕಾರಿ ಉಲ್ಲೇಖ ಮಾಡಿದ್ದಾರೆ ಲೋಕಾಯುಕ್ತ ತನಿಖಾಧಿಕಾರಿ ಮಹಜರಿನಲ್ಲೇ ಉಲ್ಲೇಖ ಮಾಡಿರತಕ್ಕಂತದ್ದು ಹಣ ಸಿಕ್ಕ ಸ್ಥಳದಲ್ಲಿ ಎಲ್ಲೂ ವಿರೂಪಾಕ್ಷಪ್ಪ ಇಲ್ಲ ಲೋಕಾಯುಕ್ತ ತನಿಖಾಧಿಕಾರಿ ಮಹಜರ್ನಲ್ಲೇ ಇದನ್ನ ಉಲ್ಲೇಖ ಮಾಡಿದ್ದಾರೆ ಪ್ರಶಾಂತ್ ಬಿಡಬ್ಲ್ಯೂಎಸ್ಎಸ್ಬಿ ಅಲ್ಲಿ ಕೆಲಸ ಮಾಡೋದು ಮಾಡಾಳ್ ವಿರೂಪಾಕ್ಷಪ್ಪನವರ ಪುತ್ರ ಮಾಡಾಳ್ ಪ್ರಶಾಂತ್ ಬಿಡಬ್ಲ್ಯೂಎಸ್ಎಸ್ಬಿ ನಲ್ಲಿ ಕೆಲಸ ಮಾಡೋದು ಕೆಎಸ್ಡಿಎಲ್ ಗೂ ಬಿಡಬ್ಲ್ಯೂಎಸ್ಎಸ್ಬಿ ಗೂ ಯಾವುದೇ ಸಂಬಂಧ ಇಲ್ಲ ಎಫ್ಐಆರ್ ನಲ್ಲಿ ಯಾವುದೇ ಆರೋಪ ನಮೂದಾಗಿಲ್ಲ ಮಾಡಾಳ್ ಪರ ವಕೀಲ ಸಂದೀಪ್ ಪಾಟೀಲ್ ವಾದ ಮಂಡಿಸ್ತಾ ಇದ್ದಾರೆ ಈ ಎಲ್ಲ ಅಂಶಗಳನ್ನು ಅವರು ವಾದ ಮಂಡಿಸ್ತಾ ಇರತಕ್ಕಂತದ್ದು ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪನವರ ಪಾತ್ರ ಇಲ್ಲ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ ಪ್ರಕರಣದಲ್ಲಿ ಎ1 ಆರೋಪಿ ವಿರುದ್ಧ ಯಾವುದೇ ಸಾಕ್ಷಿಗಳು ದೊರೆತಿಲ್ಲ ಮಹಜರ ಪ್ರತಿಯಲ್ಲಿ ತನಿಖಾಧಿಕಾರಿ ಅದನ್ನ ಉಲ್ಲೇಖ ಮಾಡಿದ್ದಾರೆ ಮಹಜರ ಪ್ರತಿಯಲ್ಲಿ ಹಣ ಸಿಕ್ಕಂತ ಸ್ಥಳದಲ್ಲಿ ಎಲ್ಲೂ ಸಹ ವಿರೂಪಾಕ್ಷಪ್ಪ ಇಲ್ಲ ಈ ವಿಚಾರವನ್ನ ಅಲ್ಲಿ ಅವರು ಕೋರ್ಟ್ ಮಾಡ್ತಾ ಇರತಕ್ಕಂತದ್ದು ಲೋಕಾಯುಕ್ತ ತನಿಖಾಧಿಕಾರಿ ಮಹಜರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಷ್ಟೇ ಅಲ್ಲ ಪುತ್ರ ಪ್ರಶಾಂತ್ ಬಿಡಬ್ಲ್ಯೂಎಸ್ಎಸ್ಬಿ ನಲ್ಲಿ ಕೆಲಸ ಮಾಡೋದು ಬಿಡಬ್ಲ್ಯೂಎಸ್ಎಸ್ಬಿ ಗೂ ಕೆಎಸ್ಡಿಎಲ್ ಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಎಫ್ಐಆರ್ ನಲ್ಲಿ ಯಾವುದೇ ಆರೋಪ ನಮೂದಾಗಿಲ್ಲ ಅಂತ ಮಾಡಾಳ್ ಪರ ವಕೀಲ ಸಂದೀಪ್ ಪಾಟೀಲ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ ಸೋ ಈಗ ವಾದ ಶುರುವಾಗಿದೆ ಅದಕ್ಕೆ ಪ್ರತಿವಾದ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಬೇಲ್ ಸಿಗುತ್ತಾ